डॉक्टर सिद्धरमा महास्वामी जी, डॉक्टर जया बसवा कुमार स्वामी जी, श्री बसवा लिंगा स्वामी जी, केसी वेणुगोपाल जी, सिद्धरमैया जी, एमबी पाटिल जी, स्टेज पे सारे सीनियर स्वामी जी, भाइयों और बहनों, बसवना जी के फॉलोअर्स, आप सबका यहाँ बहुत बहुत स्वागत। परम पूज्य डॉक्टर सिद्धलिंग महास्वामी जी हो रहे, सिद्धरामा महास्वामी जी हो रहे, परम पूज्य इलकलद गुरुमांत महास्वामी जी हो रहे, परम पूज्य कुड़ल संगमद बसवमृत्युंजय महास्वामी, सन्मान्य श्री के सी वेणुगोपाल जी और सन्मान्य श्री सिद्धरामय्यनवरे, एल्ला परम वेदिके मेले आगमिसिदंत एल्ला परम पूज्यरे सेरिदंत एल्ला बसवण्णनवर अनुयायिगळे तम्मेल्लरिगू कूड ई ओंदु कार्यक्रमक्के स्वागत। बसवा जी की जयंती पे आज यहां आकर मुझे बहुत खुशी हो रही है और आपने इस दिन मुझे यहां बुलाकर आदर दिया, इसके लिए मैं आपका दिल से धन्यवाद करता हूं। बसव जयंती दिन ताव नली कूडल संगम कर्सको ಈ ಕಾರ್ಯಕ್ರಮದಲ್ಲೇ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ, ತಮ್ಮೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಔರ್ ಸ್ವಾಮೀಜಿ ನೇ ಜೋ ಭಾಷಣ ಕಿಯಾ ಔರ್ ಬೀಚ್ ಮೇ ಹಿಂದಿ ಕಾ ಟ್ರಾನ್ಸ್ಲೇಷನ್ ಕಿಯಾ ಉಸ್ಕೆ ಲಿಯೆ ಮೇ ಉನ್ಕಾ ದಿಲ್ ಸೇ ಧನ್ಯವಾದ ಕರ್ತಾ ಹೂಂ. ಸ್ವಾಮೀಜಿ ಅವರು ಏನು ತಮ್ಮ ಮಾತುಗಳನ್ನು ಆಡಿದರು, ಸಿದ್ದರಾಮ ಮಹಾಸ್ವಾಮಿಗಳು ಮಧ್ಯದಲ್ಲಿ ಅವರು ಹಿಂದಿಯಲ್ಲಿ ಮಾತಾಡಿ ನಮಗೆಲ್ಲರೂ ಕೂಡ ಮಾಹಿತಿಯನ್ನ ಒದಗಿಸಿದ್ರು, ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆಮ್ ತೋರ್ ಸೆ ಕ್ಯಾ ಹೋತಾ ಹೈ ಜಬ್ ಕೋಯಿ ಔರ್ ಟ್ರಾನ್ಸ್ಲೇಷನ್ ಕರ್ತಾ ಹೈ ತೋ ಬಹುತ್ ಸಾರಿ ಬಾತೆ ಖೋ ಜಾತಿ ಹೈ ತೋ ಸ್ವಾಮೀಜಿ ನೇ ಜೋ ಟ್ರಾನ್ಸ್ಲೇಷನ್ ಕಿಯಾ ಉನ್ಕೆ ಶಬ್ದೋ ಮೇ ಉನ್ಹೊನೆ ಮುಜೆ ಸಮಜಾಯಾ ತೋ ಇಸ್ಕೆ ಲಿಯೆ ಮೈ ಧನ್ಯವಾದ ಕರ್ನಾ ಚಾಹತಾ ಹೂಂ. ಸ್ವಾಮೀಜಿ ಅವರು ಬಹಳ ಸರ್ತಂಭ ಏನಾಗ್ತದೆ, ಕೆಲವೊಂದು ವಿಚಾರಗಳನ್ನ ನಾವು ನೆನಪಾರ್ತೀವಿ. ಅವರು ತಮ್ಮ ಮಾತುಗಳಲ್ಲಿ ಹಿಂದಿಯಲ್ಲಿ ಮಾತನಾಡಿ ನನಗೆಲ್ಲವನ್ನೂ ಕೂಡ ನೆನಪಿಸಿಕೊಟ್ಟಿದ್ದಾರೆ, ಅದಕ್ಕೆ ಮತ್ತೊಮ್ಮೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸ್ವಾಮೀಜಿನೇ ಕಹಾ ಕಿ ಬಸವಾಜಿನೇ ಲೋಕತಂತ್ರ ಕ ರಾಸ್ತಾ ಹಿಂದೂಸ್ತಾನ್ ಔರ್ ವಿಶ್ವಕ್ಕೂ ದಿಯಾ. ಸ್ವಾಮೀಜಿ ಅವರು ಹೇಳಿದರು ಪ್ರಜಾಪ್ರಭುತ್ವವನ್ನ ಭಾರತ ದೇಶವನ್ನ ಇಡೀ ವಿಶ್ವವನ್ನ ತಂದು ಸಹ ಬಸವಣ್ಣವರು ಬಸವಾದಿ ಶರಣರು ರಕ್ಷಣೆಯನ್ನು ಮಾಡಿದರು. ಔರ್ ಯೇ ಸಚ್ಚಾಯಿ ಹೈ ಇಸ್ಕೋ ಮಿಟಾಯಾ ನಹೀ ಜಾ ಸಕ್ತಾ ಹೈ, ಇದನ್ನು ಕೂಡ ಸತ್ಯ ಇದೆ, ಅದನ್ನ ನಾವು ಅಲುಗಿಡಲಿಕ್ಕೆ ಆಗೋದಿಲ್ಲ. ಔರ್ ಅಗರ್ ಹಿಂದೂಸ್ತಾನ್ ಮೇ ಲೋಕತಂತ್ರ ಆಯಾ ಪಾರ್ಲಿಮೆಂಟರಿ ಡೆಮೋಕ್ರೆಸಿ ಆಯಿ अधिकार आए तो उसमें जो नींव रखी गई थी बसवा जी जैसे लोगों ने रखी थी. यो तो प्रजाप्रभुत्व मतु नम ऐन संसदीय संसत्तु कोस बर बसवण्णवर मतु बसवादी शरणर 12ನೇ ಶತಮಾನದ अनुभव मंत्रप इदक्के कारण. जहां भी आपको अंधेरा दिखेगा तो उसी अंधेरे में से कहीं ना कहीं रोशनी निकलती है. ಎಲ್ಲಿ ನಿಮಗೆ ಕತ್ತಲ ಕಾಣುತ್ತದೆ ಆ ಕತ್ತಲಲ್ಲಿ ಎಲ್ಲರೂ ಒಂದು ಕಡೆ ಉತ್ತನುಸ ನಿಮಗೆ ಬೆಳಕು ಸಿಗುತ್ತದೆ ತೋರಿಸಿಪಡುತ್ತದೆ. और जैसे समाज में अंधेरा होता है उस समय समाज में अंधेरा था तो उस समय बसवान जी रोशनी जैसे अंधेरे में से निकले थे. समाज दली यवत्तु कत्तले कवदिरुत्तदे आ संदर्भदल्ली बसवण्णनवरु ई समाजक्के
बेड़कन तन कोटरू। और व्यक्ति ऐसे ही रोशनी नहीं देता है मत यू कूड़ा ई रीति तुनुस बेड़कन तुनुस निर्लगता था। उसको सबसे पहले अपने आप से सवाल पूछने पड़ते हैं और मट्ट मदलो तमना परिशुद्धता माड़कोळ्तारे। दूसरों पर सवाल करना बहुत आसान होता है, कोई भी कर सकता है, मगर अपने आप पर सवाल करना ज्यादा मुश्किल होता है। मदलो तमने ताऊ ईग शुद्धीकरणगोळिसी अवरु ई एल्ला विचारधारेगळन्नु निड्तारे। ಬೇರೆಯವರ ಮೇಲೆ ಮಾಡುವಂತದ್ದು ಶುದ್ಧೀಕರಣ ಮಾಡೋದು ಬಹಳ ಸರಳ ಇರ್ತದೆ ಮಾತನಾಡುವುದಂತ। ಸ್ವಾಮೀಜಿನೇ ಕಹಾ ಕಿ ಬಸವಾಜಿನೆ 8 ಸಾಲ್ ಕಿ ಉಮರ್ ಪರ್ 8 ಸಾಲ್ ಕಿ ಉಮರ್ ಪರ್ ಜೋ ಥ್ರೆಡ್ ಸೆರೆಮನಿ ಹೋತಿ ಹೈ ಉಸ್ಕೋ ಮನಾ ಕರ್ ದಿಯಾ। 8 ಸ್ವಾಮೀಜಿ ಅವರು ಇದನ್ನು ಕೂಡ ಹೇಳಿದರು ಬಸವಣ್ಣ ಅವರು 8ನೇ ವರ್ಷಿಗೆ ಇವತ್ತು ತಮಗೆ ಏನು ಜನವಾರ ಧಾರಣೆ ಇರ್ತದೆ ಅದನ್ನು ಅವರು ನಿರಾಕರಣೆಯನ್ನು ಮಾಡಿದರು। अब देखिए कितने लोगों ने यह सवाल नहीं पूछा, अपने आप से नहीं पूछा, बसवना जी ने सवाल पूछा। बहुत एस्टू जन मातर बसवण्णवर तत्व विरुद्ध मूढ़नंबिके विरुद्ध तोर्स। मैंने स्वामी जी से पूछा जब हम बैठे थे, मैंने पूछा कि स्वामी जी 8 साल की उम्र पर बसवा जी को यह बात कैसे समझ आ गई। ನಾನು ಸ್ವಾಮೀಜಿ ಅವರು ಕೇಳಿದೆ 8 ವರ್ಷದಲ್ಲಿ ಸಣ್ಣ ವಯಸ್ಸಿನಲ್ಲಿ ಇಂತಹ ವಿಚಾರಧಾರೆಗಳು ಹೆಂಗ್ ಬರ್ತವೆ ತೋನೋನೆ ಮುಜೆ ಕಹಾ ಕಿ ಬಸವಾಜಿಗೆ ದೋಸ್ತ್ ಥೆ ದೂಸರಿ ಜಾತ್ ಕೆ ದೋಸ್ತ್ ಥೆ ಔರ್ ಜಬ್ ಸಮಾಜ ಉನ್ ಪರ್ ಆಕ್ರಮಣ ಕರ್ ರಹಾ ಥಾ ತೋ ಬಸವಾನಾಜಿ ನೆ ಅಪ್ನೆ ಆಪ್ ಸೆ ಯೆ ಸವಾಲ್ ಪೂಛಾ ಕಿ ಮೇರೆ ದೋಸ್ತೋ ಪರ್ ಆಕ್ರಮಣ ಕ್ಯೂ ಹೋ ರಹಾ ಹೈ, मेरे दोस्तों के साथ गलत वर्ताव क्यों हो रहा है। ಬಸವಣ್ಣ ಅವರು ಇಂತ ವಿಚಾರದಲ್ಲಿ ಯಾಕ್ ಬಂತಂದ್ರೆ ಅವರ ಗೆಳೆಯರಿದ್ರು, ಅವರ ಗೆಳೆಯರು ಅವರ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಅವರು ಏನು ಅನುಭವಿಸ್ತಾ ಇದ್ರು ಅದನ್ನೆಲ್ಲವೂ ನೋಡಿ ಇವತ್ತು ಸಹ ಈ ಪರಿಸ್ಥಿತಿಯನ್ನು ನೋಡ್ಕೊಂಡು ಅವ್ರಿಗೆ ಅನಿಸ್ತು ಇವತ್ತು ಇದನ್ನ ಸಮಾಜದ ನಾನು ತಪ್ಪುಗಳು ಇವತ್ತು ಸಾಕ್ತವೆ ಶುದ್ಧೀಕರಣ ಮಾಡಬೇಕು। ಅವರು ಪೂರಿ ಜಿಂದಗಿ ಉನ್ನೋನೆ ಅಪ್ನೆ ಆಪ್ ಸೆ ಸವಾಲ್ ಪೂಛೆ, ಪೂರ್ತಿ ಜೀವನ ಅವರು ತಮ್ಮನ್ನೇ ತಾವು ಪ್ರಶ್ನಿಸಿಕೊಂಡ್ರು। ಜಾತಿವಾದ ಕೆ ಬಾರೆ ಮೇ, ಲೋಕತಂತ್ರ ಕೆ ಬಾರೆ ಮೇ, ನಫರತ್ ಕೆ ಬಾರೆ ಮೇ, ಆದರ್ ಕೆ ಬಾರೆ ಮೇ, ಅವರು ಜಾತೀಯತೆ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ, ಸಮಾಜದ ಬಗ್ಗೆ ಎಲ್ಲ ವಿಚಾರಗಳಲ್ಲಿ ತಮ್ಮನ್ನೇ ತಾವು ತುಲಿಸೋ ಪ್ರಶ್ನೆ ಮಾಡಿಕೊಂಡ್ರು। ಅವ್ರ ಸವಾಲ್ ಪೂಜನೆಗೆ ಬಾದ್ जो उनको दिल में जवाब मिले, जो सच्चाई उन्होंने देखी, उसको उन्होंने पूरी जिंदगी भर नहीं छोड़ा। और प्रश्न केड़े तमने ताऊ प्रश्न केकोंडमेले और हृदय मनसले ऐन तम हलितु अनिस्तु अदना जीवन पूर्ति अदना आपदन पालने बहुत सारे लोग सवाल पूछते हैं, सच्चाई भी समझ जाते हैं, मगर फिर समाज में सच्चाई बोल नहीं सकते। बालसु जना प्रश्न केतर सत्यवान तिलकोतर समाज साधना प्रश्न बहुत सारे लोगों को सच्चाई मालूम होती है, सच्चाई सामने होती है, मगर समाज के सामने वो अपनी आवाज नहीं उठाते हैं क्योंकि डरते हैं। ಬಹಳಷ್ಟು ಜನ ಸತ್ಯವಾಗ ಗೊತ್ತಾಗ್ತಾರೆ ತಿಳ್ಕೋತಾರೆ, ಆದ್ರೆ ಇವತ್ತೊಂದು ದಿವಸ ಸಮಾಜದ ಮುಂದೆ ಅದನ್ನ ಮಾತನಾಡೋದಿಲ್ಲ, ಯಾಕಂದ್ರೆ ಅವರು ಹೆದರ್ಕೊಳ್ತಾರೆ। ತೋ ಬಸವನಾಜಿ ಮೇ ಯೇ ಫರಕ್ ಥಾ, ಉನ್ನೊನೆ ಸವಾಲ್ ಪೂಛೆ, ಸಚ್ಚಾಯಿ ಸಮಝಿ ಔರ್ ಫಿರ್ ಸಮಾಜ್ ಕೆ ಸಾಮ್ನೆ ಸಚ್ಚಾಯಿ ರಖ್ ದಿ। ಬಸವಣ್ಣ ಅವರು ತಾವೇನು ಪ್ರಶ್ನಿಸಿಕೊಂಡ್ರು ಅದನ್ನ ಸಮಾಜ ಮುಂದಿಟ್ರು ಮತ್ತು ಅದನ್ನ ಸಮಾಜ ಮುಂದೆ ಅದನ್ನ ಪಾಲನೆ ಮಾಡುವಂತದ್ದು ಅನುಷ್ಠಾನ ತರಲಿಕ್ಕೆ ತುಂಬಾ ಪ್ರಯತ್ನ ಮಾಡಿದರು। ಆಜ್ ಹಮ್ನೆ ಇನ್ಕಿ ಮೂರ್ತಿಗೆ ಸಾಮ್ನೆ ಫೂಲ್ ರಖೆ, ಇಸ್ಕಾ ಕಾರಣ ಹೈ। ಇವತ್ತು ಬಸವಣ್ಣ ಅವರ ಮುಂದೆ ನಾವು
ಏನು ನಾವು ಹೂವನ್ನ ಅರ್ಪಣೆ ಮಾಡಿದೀವಿ ಇದಕ್ಕೊಂದು ಕಾರಣ ಇದೆ ಆಪ್ ಏ ಮತ್ ಸೋಚಿಯೆ ಕಿ ಸಮಾಜಕ್ಕೆ ಸಾಮನೆ ಸಚ್ಚಾಯಿ ಬೋಲ್ನಾ ಆಸಾನ್ ಹೈ ಇದನ್ನು ತಾವು ತಿಳ್ಕೋಬೇಕಾಗ್ತದೆ ಸಮಾಜದ ಮುಂದೆ ಸತ್ಯವನ್ನು ಮಾಡೋದು ಬಹಳಷ್ಟು ಕಷ್ಟಕರವಾಗಿರುವಂತಹದ್ದು ಆಜ್ ಹಮ್ ಇನ್ಕೆ ಸಾಮನೆ ಫೂಲ್ ರಖ್ ರಹೆ ಹೈನ್ ಮಗರ್ ಜಬ್ ಯೇ ಜಿಂದಾ ಥೆ ಇನ್ ಪರ್ ಆಕ್ರಮಣ ಹುವಾ ಹೋಗಾ ಇವತ್ತು ನಾವು ಬಸವಣ್ಣವರ ಮುಂದೆ ನಾವು ಹೂವನ್ನ ಅರ್ಪಣೆ ಮಾಡ್ತೇವೆ ಆದ್ರೆ ಅವರು ಜೀವಂತಿದ್ದಾಗ ಅವರು ಬಹಳಷ್ಟು ಕಷ್ಟಗಳನ್ನ ಇವತ್ತು ಇನ್ಕೋ ಧಮಕಾಯ ಹೋಗಾ ಅವ್ರನ್ನ ಹೆದರಿಸ್ಕೊಳ್ಳುವಂತದ್ದು ಕೂಡ ಆಯ್ತು ಇವತ್ತಿನ ದಿವಸ ಇನ್ಕೋ ಡರಾನೆ ಕಿ ಕೋಶಿಶ್ ಕಿ ಗೈ ಹೋಗಿ ಅವ್ರನ್ನ ಹೆದರಿಸುವಂತದ್ದು ಕೂಡ ಆಯ್ತು ಮಗರ್ ಯೇ ಪೀಚೆ ನಹೀ ಹಟೆ ಸಚ್ಚಾಯಿ ಕಾ ರಾಸ್ತಾ ಇನ್ನೊಂದು ನಹೀ ಛೋಡಾ ಆದ್ರೆ ಅವ್ರ ಹಿಂದೆ ಸರಿಲಿಲ್ಲ ಅವ್ರ ಸತ್ಯದ ರಸ್ತೆನೇ ಇವತ್ತು ಸಹ ಮಾರ್ಗವನ್ನ ಹಿಡ್ಕೊಂಡು ಇವತ್ತು ಸಹ ಅವ್ರು ಹೋರಾಟವನ್ನು ಮಾಡಿದ್ರೆ ಹಿಂದೆ ಸರಿಲಿಲ್ಲ ಇಸಿಲಿಯೇ ಹಮ್ನೆ ಇನ್ಕೆ ಸಾಮ್ನೆ ಫೂಲ್ ರಖೆ ಇದ್ರ ಸಲುವಾಗಿ ನಾವು ಅವ್ರ ಮುಂದೆ ಹೂವನ್ನ ಅರ್ಪಣೆ ಮಾಡ್ತೇವೆ ಜೋ ಸವಾಲ್ ನಹೀ ಪೂಛ್ತಾ ಹೈ ಅಪ್ನೆ ಆಪ್ ಸೆ ಜೋ ಸಮಾಜ ಕಿ ಜೋ ಗಲ್ತಿಯಾ ಹೈ ಕಮಿಯಾ ಹೈ ಜೋ ಉನ್ಕೆ ಬಾರೆ ಮೇ ಸಚ್ಚಾಯಿ ನಹೀ ಬೋಲ್ತಾ ಹೈ ಜೋ ಡರ್ ಜಾತಾ ಹೈ ಉಸ್ಕೆ ಸಾಮ್ನೆ ಫೂಲ್ ಕೋಯಿ ನಹೀ ರಖ್ತಾ ಹೈ ಯಾರು ತಮ್ಮನ್ನು ತಾವು ಪ್ರಶ್ನಿಸ್ಕೋತಾರೆ ಇವತ್ತು ಸಮಾಜ ಮುಂದೆ ಇವತ್ತು ಆ ಪ್ರಶ್ನೆಗಳನ್ನ ಎತ್ತುವಲ್ಲ ಸಮಾಜ ಮುಂದೆ ಅದರಂತೆ ನಡ್ಕೊಳ್ಳೋದಿಲ್ಲ ಅದ್ರ ಸಲುವಾಗಿ ಹೋರಾಡುದಿಲ್ಲ ಅವ್ರ ಮುಂದೆ ಇವತ್ತು ಸಹ ಹೂವನ್ನು ನಾವು ಇಡುವುದಿಲ್ಲ ಡರ್ ಜಾಯಂಗೆ ಘಬರಾ ಜಾಯಂಗೆ ಮಗರ್ ತೀನ್ ಚಾರ್ ಸೌ ಸಾಲ್ ಬಾದ್ ಫೂಲ್ ಕಭಿ ನಹೀ ರಖೆಂಗೆ ಇವತ್ತು ಹೆದರಿಕೊಂಡು ಬೆದರಿಕೊಂಡು ಇವತ್ತು ಸಹ ಯಾರ ಮುಂದೆ ಹೂವನ್ನ ಚೆಲ್ಲೋದಿಲ್ಲ ಯಾರು ಹೆದರುದಿಲ್ಲ ಇವತ್ತು ಸಹ ಬಸವಣ್ಣವ್ರ ಮುಂದೆ ಹೂವನ್ನ ಇಡ್ತೀವಿ ನಾವು ಮುಜೆ ಆಜ್ ಯಹಾ ಆಕರ್ ಬಹುತ್ ಖುಷಿ ಹುಯಿ ಇವತ್ತು ನನಗೆ ಇಲ್ಲಿ ಬಂದು ಬಹಳ ಸಂತೋಷವಾಗಿದೆ ಕ್ಯೂಕಿ ಆಜ್ ಸ್ವಾಮೀಜಿ ಕಿ ಸ್ಪೀಚ್ ಸುನ್ಕರ್ ಇವತ್ತು ಇಲ್ಲಿ ಬಂದು ನನಗೆ ಬಹಳ ಸಂತೋಷ ಆಗಿದೆ ಸ್ವಾಮೀಜಿ ಅವರ ಮಾತನ್ನು ಕೇಳಿ ಲಗಾ ಕಿ ಜೋ ಬಸವನಾಜಿ ಕರ್ ರಹೆ ಥೆ ಜಿನ್ ಚೀಜೋ ಕೆ ಲಿಯೆ ವೋ ಲಡೆ ಜಿನ್ ಚೀಜೋ ಕೆ ಲಿಯೆ ಉನ್ಹೋನೆ ಅಪ್ನಿ ಪೂರಿ ಜಿಂದಗಿ ದಿ ಉಸ್ ಸೋಚ್ ಕೆ ಲಿಯೆ ಸ್ವಾಮೀಜಿ ಲಡ್ ರಹೆ ಹೈನ್ ಇವತ್ತು ಸ್ವಾಮೀಜಿ ಅವರು ಮಾತನಾಡುವ ಹೇಳಿದ್ರು ಬಸವಣ್ಣವರು ತಮ್ಮ ಜೀವನ ಪರ್ಯಂತ ಏನು ಹೋರಾಟವನ್ನು ಮಾಡಿದ್ರು ಅವರ ಆದರ್ಶಗಳನ್ನಿತ್ತು ಅದ್ರ ಸಲುವಾಗಿ ಇವತ್ತೊಂದು ಸಹ ಅವರು ಇವತ್ತೊಂದು ಅವ್ರಿಗೆ ನಾವು ಇವತ್ತೊಂದು ಸಹ ಹೂವನ್ನ ಅರ್ಪಣೆ ಮಾಡ್ತೀವಿ ಅವ್ರ ಬಗ್ಗೆ ನಾವು ಆಧಾರವನ್ನು ಇಟ್ಟುಕೊಂಡಿದ್ದೀವಿ ಅವ್ರು ಮುಜೆ ಬಹುತ್ ಕುಚ್ ಸಿಕ್ನೆಗೂ ಮಿಲ ಮತ್ತು ನಾನು ಬಹಳಷ್ಟು ಈಗ ಈ ಸಂದರ್ಭದಲ್ಲಿ ತಿಳ್ಕೊಳ್ಳಕ್ಕೆ ಆಗಿದೆ ಸಿರ್ಫ್ ಆಜ್ ನಹೀ ಪಹಲೆ ಭೀ ಮೈ ಆಯಾ ಥಾ ಬಸವಾಜಿ ಕೆ ಬಾರೆ ಮೇ ಮೈನೆ ಪಢಾ ಹೈ ಉನ್ಕೆ ವಿಚಾರೋ ಕೆ ಬಾರೆ ಮೇ ಮೈನೆ ಸೋಚಾ ಹೈ ಔರ್ ಬಸವನಾಜಿ ಹಮ್ ಸಬ್ಕೋ ರಾಸ್ತಾ ದಿಖಾತೆ ಹೈ ಇದು ನಾನು ಬಹಳಷ್ಟು ತಿಳ್ಕೊಂಡಿದ್ದೀನಿ ಮತ್ತು ಇದು ಮೊದಲನೇ ಸಲ ಅಲ್ಲ ನಾನು ಹಿಂದೆನೂ ಕೂಡ ನಾನು ಇಲ್ಲಿ ಬಂದಿದ್ದೀನಿ ಮತ್ತು ಬಸವಣ್ಣವರ ವಿಚಾರಧಾರೆಗಳನ್ನ ಸಿದ್ಧಾಂತಗಳನ್ನ ನಾನು ಕೂಡ ನಾನು ಓದಿದ್ದೀನಿ ತಿಳ್ಕೊಂಡಿದ್ದೀನಿ ಆ ರೀತಿ ಒಂದು ದಿವಸ ನಾವು ನಡ್ಕೊಳ್ಳುವಂತ ಪ್ರಯತ್ನವನ್ನು ಡರೋ ಮತ್ ಅವ್ರು ಹೇಳಿದ್ರು ನೀವು ಹೆದರಬೇಡಿ ಅಂಜಬೇಡ್ರಿ ನೀವು ಅಂತ ಸಚ್ಚಾಯಿ ಕೆ ರಾಸ್ತೆ ಪೇ ಚಲೋ ಸತ್ಯದ ಮಾರ್ಗದಲ್ಲಿ ನೀವು ನಡೀರಿ ಸಬ್ಕಾ ಆಧಾರ್ ಕರೋ ಎಲ್ಲರನ್ನೂ ಕೂಡ ಗೌರವಿಸ್ರಿ ಚೀಜೆ ಕಹತೆ ಹೈನ್ ಬಹಳಷ್ಟು ವಿಚಾರಗಳನ್ನು ಇವತ್ತು ಸಹ ಹೇಳ್ತಾರೆ ಮಗರ್ ಚುನೇ ಹುಯೇ ಲೋಗ್ ಇನ್ ಚೀಜೋ ಕೋ ಕರ್ ದಿಖಾತೆ ಹೈನ್ ಅವರು ಕೆಲವು ಬಂದಿದ್ರನ ಈ ಕೆಲಸವನ್ನು ಇವತ್ತು ಸಹ ಮಾಡಿದಿಲ್ಲ ಉನ್ಮೇ ಸೇ ಏಕ್ ಬಸವನಾಜಿ ಇವತ್ತು ಬಸವಣ್ಣವರು ಅದನ್ನ ಆಚರಣೆಯನ್ನು ಮಾಡುವಂತವ್ರು ಅವ್ರು ಇಸಿಲೇ ಉನ್ಹೋನೆ ಅಂಧೇರೆ ಮೇ ಇಸ್ ದೇಶ್ ಕೋ ಹಮ್ ಸಬ್ ಕೋ ರೋಶ್ನಿ ದಿಖಾಯಿ ಅದಕ್ಕೆ ಇವತ್ತು ದಿವಸ ಬಸವಣ್ಣವರು ನಮ್ಮ ದೇಶದ ನಮ್ಮೆಲ್ಲರಿಗೂ ಕೂಡ ಇವತ್ತು ಸಹ ಬೆಳಕಾಗಿದ್ದಾರೆ ಬೆಳಕನ್ನು ತಂದು ಕೊಟ್ಟಿದ್ದಾರೆ ಆಪ್ನೆ ಇತ್ನೆ ಪ್ಯಾರ್ ಸೆ ಮೇರಿ ಬಾತ್ ಸುನಿ ಇಸ್ಕೆ ಲಿಯೆ ಮೈ ಆಪ್ ಸಬ್ಕಾ ದಿಲ್ ಸೆ ಧನ್ಯವಾದ್ ಕರ್ತಾ ಹೂನ್ ಇವತ್ತು ನನ್ನ ಮಾತುಗಳನ್ನ ಬಹಳಷ್ಟು ಪ್ರೀತಿಯಿಂದ ತಾವು ಕೇಳಿದಿರಿ ಅದಕ್ಕೆ ನನ್ನ ಹೃದಯದಿಂದ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ